ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಸರ್ಕಸ್ ಬಿರುಸಾಗಿದೆ. ಟಿಕೆಟ್ ಹಂಚಿಕೆ ವಿಚಾರಕ್ಕೆ ನಾಯಕರ ಫೈನಲ್ ಮೀಟಿಂಗ್. ಕಾಂಗ್ರೆಸ್ನ ಮೂವರು ನಾಯಕರಿಂದ ಹೈ ವೋಲ್ಟೇಜ್ ಸಭೆ. ಟಿಕೆಟ್ ಹಂಚಿಕೆ ವಿಚಾರಕ್ಕಾಗಿ ನಾಯಕರ ಫೈನಲ್ ಮೀಟಿಂಗ್. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲ. ಕಾಂಗ್ರೆಸ್ನ ಈ ಮೂವರು ನಾಯಕರು ಸೀಕ್ರೆಟ್ ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಕೂಡ ಈ ಮಹತ್ವದ ಮೀಟಿಂಗ್ ನಡೆಯಿತು. ಟಿಕೆಟ್ ಘೋಷಣೆಗೂ ಮುನ್ನ ಸಹಮತ ಮೂಡಿಸೋದಕ್ಕೆ ಕಸರತ್ತನ್ನು ನಡೆಸಿದರು. 130ರಿಂದ 150 ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿತ್ತು. ಡಿನ್ನರ್ ನೆಪದಲ್ಲಿ ಡಿಕೆಶಿ, ಸಿದ್ದು, ಸುರ್ಜೇವಾಲ ಹೈ ವೋಲ್ಟೇಜ್ ಸಭೆ ನಡೆಸಿ ಕ್ಷೇತ್ರವಾರು ಸಭೆ ನಡೆಸಿದ್ದಾರೆ. ಈಗ ಸಿದ್ಧವಾದ ಪಟ್ಟಿಯನ್ನೇ ಎಐಸಿಸಿಗೆ ಕಳುಹಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ತಡರಾತ್ರಿವರೆಗೂ ಕೂಡ ಈ ಮಹತ್ವದ ಮೀಟಿಂಗ್ ನಡೆಯಿತು. ಅಂತಿಮ ಹಂತದ ಕಸರತ್ತು. ಡಿಕೆಶಿ, ಸಿದ್ದು, ಸುರ್ಜೇವಾಲ್ ನಡೆಸಿದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಟಿಕೆಟ್ ಘೋಷಣೆಗೂ ಮುನ್ನ ಸಹಮತ ಮೂಡಿಸುವಂತಹ ಯತ್ನ. ಫೆಬ್ರವರಿ 24ರಿಂದ 26ರವರೆಗೆ ಎಐಸಿಸಿ ಮಹಾಧಿವೇಶನ ಇದೆ. ಆ ಮಹಾಧಿವೇಶನಕ್ಕೆ ತೆರಳಲಿದ್ದಾರೆ ಡಿಕೆಶಿ, ಸಿದ್ದರಾಮಯ್ಯ. ಫೆಬ್ರವರಿ 26ಕ್ಕೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುವ ಸಾಧ್ಯತೆ ಇದೆ. ಆ ಮಹಾಧಿವೇಶನಕ್ಕೆ ತೆರಳುವ ಮುನ್ನ ನಾಯಕರು ಈ ಮೀಟಿಂಗ್ ನಡೆಸಿದ್ದಾರೆ. ಈಗ ಸಿದ್ಧವಾದ ಪಟ್ಟಿಯನ್ನೇ ಎಐಸಿಸಿಗೆ ಕಳುಹಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗೆ ಕೈ, ಟಿಕೆಟ್ ಹಂಚಿಕೆಯ ಜವಾಬ್ದಾರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಕಾಂಗ್ರೆಸ್ನ ಮೂವರು ನಾಯಕರು ಹೈ ವೋಲ್ಟೇಜ್ ಸಭೆ ನಡೆಸಿದ್ರು. ಟಿಕೆಟ್ ಅನ್ನೋದು ಅದು ಬಹಳ ದೊಡ್ಡ ಕಸರತ್ತಾಗಿದೆ. ಈಗ ಪ್ರಮುಖವಾಗಿ ಸವಾಲೇನಿದೆ, ಈಗ ಸಿದ್ಧ ಆಗಿದೆಯಾ ಪಟ್ಟಿ? ಪ್ರತಿಮೆ, ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ರಾಜ್ಯದಲ್ಲಿ ಇದು ಕೊನೆಯ ಮೀಟಿಂಗ್ ನಡೆದಿರುವಂತದ್ದು. ಇದಾದ ಮೇಲೆ ಟಿಕೆಟ್ಗೋಸ್ಕರ ಯಾವುದೇ ಮೀಟಿಂಗ್ ಗಳು ನಡೆಯೋದಿಲ್ಲ. ಯಾಕೆಂದ್ರೆ 26ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುವಂತ ಸಾಧ್ಯತೆ ಇದೆ. 24, 25, 26 ಮೂರು ದಿನಗಳ ಕಾಲ ಎಐಸಿಸಿಯ ಮಹಾಧಿವೇಶನ ಇದೆ. ಹೀಗಾಗಿ ರಾಜ್ಯ ನಾಯಕರು ಕೂಡ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ 26ನೇ ತಾರೀಕು ಕೊನೆಯ ದಿನ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಡೆಯುತ್ತೆ. ಆ ಸಭೆ ನಡೆದ ಮೇಲೆ ಅಧಿಕೃತವಾಗಿ ಮೊದಲ ಪಟ್ಟಿ March 1ರ ವಾರ ಅಥವಾ March 10ರ ಒಳಗಡೆ ಅನೌನ್ಸ್ ಆಗಬಹುದಾದಂತ ಸಾಧ್ಯತೆ ಇದೆ. ಸೊ ಈಗ ಸುರ್ಜೇವಾಲ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇದು ಮೂರನೇ ಬಾರಿ ಸಭೆ ಸೇರ್ತಾ ಇರುವಂತದ್ದು. ಮೂವರು ಮಾತ್ರ. ಒಂದು ಚುನಾವಣಾ ಸಮಿತಿಯ ಜೊತೆ ಸಭೆ ನಡೆಯೋದಕ್ಕಿಂತ ಮುಂಚಿತವಾಗಿ ಸಭೆ ಸೇರಿದ್ರು. ಅದಾದ್ಮೇಲೆ ಚುನಾವಣಾ ಸಮಿತಿಯ ಸಭೆ ಆದ್ಮೇಲೂ ಕೂಡ ಮತ್ತೊಂದು ಸಭೆ ಸೇರಿದ್ರು ಇದೇ ಖಾಸಗಿ ಹೋಟೆಲ್ನಲ್ಲಿ. ತಡರಾತ್ರಿವರೆಗೂ ಕೂಡ ಇದು ಕೊನೆಯ ಹಂತದ ಮೀಟಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಏನು ಫೈನಲ್ ಲಿಸ್ಟ್ ಗಳಾಗಿದೆ, ಸೊ ಈ ಲಿಸ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಬಂಡಾಯಗಳು ಎದುರಾದಂತಹ ಸಂದರ್ಭದಲ್ಲಿ ಯಾರ್ಯಾರ ಬೆಂಬಲಿಗರು ಬಂಡಾಯವನ್ನು ವ್ಯಕ್ತಪಡಿಸ್ತಾರೆ ಅದನ್ನ ಶಮನ ಮಾಡೋ ಕಡೆಗೆ ಇಬ್ಬರೂ ನಾಯಕರು ಸಲಹೆಗಳನ್ನ ಕೊಡಬೇಕು, ಆ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಯಾಕಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲೇ ನಾವು ಪದೇ ಪದೇ ಇಡ್ವಿ, ಅದರಿಂದ ಕ್ಷೇತ್ರ ಕಳೆದುಕೊಳ್ಳಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈ ಬಾರಿ ಆ ರೀತಿ ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಡೆದಿದೆ. ಹಾಗಾಗಿ ಈಗ ಅಂತಿಮಗೊಂಡಿರುವಂತಹ ಮೊದಲ ಪಟ್ಟಿಯಲ್ಲಿ ಸುಮಾರು 130ರಿಂದ 150, ಅದಾದ ಮೇಲೆ 40ರಿಂದ 50 ಕ್ಷೇತ್ರಗಳಿಗೆ ಅನೌನ್ಸ್ ಆಗುತ್ತೆ. ಆನಂತರ ಉಳಿದ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗುವಂತದ್ದು. ಹಾಗಾಗಿ ಈಗ ಫೈನಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೂ ಕೂಡ ಗೊಂದಲಗಳಾಗಬಾರದು, ಎಲ್ಲಿಯೂ ಕೂಡ ಬಂಡಾಯಗಳು ಏಳಬಾರದು. ಹಾಗಾಗಿ ಇಬ್ಬರೂ ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ ಸೂಚನೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸಭೆಯಲ್ಲಿ ಚರ್ಚೆಯಾಗಿದೆ. ಮತ್ತು ಈಗ ಫೈನಲ್ ಮಾಡಿರುವಂತಹ ವಿಚಾರಗಳ ಬಗ್ಗೆ ಎಲ್ಲಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದನ್ನು ಕೂಡ ಸುರ್ಜೇವಾಲ ಅವರು ಇಬ್ಬರು ನಾಯಕರಿಂದ ಅಭಿಪ್ರಾಯವನ್ನ ತೆಗೆದುಕೊಂಡಿದ್ದಾರೆ. ಸೊ ತಡರಾತ್ರಿವರೆಗೂ ಈ ಸಭೆ ನಡೆದು ಈಗ ಸ್ಕ್ರೀನಿಂಗ್ ಕಮಿಟಿಯ ಮುಂದೆ ಹಾಜರಾಗುವಂತಹ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಟಿಕೆಟ್ ಅನ್ನು ಯಾಕೆ ಕೊಡ್ತಿದ್ದೀವಿ ಅನ್ನೋದನ್ನು ಕೂಡ ವಿವರವಾಗಿ ಅಧ್ಯಕ್ಷರು ಕೇಳದಂದ್ರೆ ಎಐಸಿಸಿ ಅಧ್ಯಕ್ಷರು ಕೇಳಿದ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಆ ಸ್ಕ್ರೀನಿಂಗ್ ಕಮಿಟಿಯ ಸಭೆಯಲ್ಲೂ ಕೂಡ ಯಾವುದೇ ಗೊಂದಲಗಳು ಇಬ್ಬರೂ ನಾಯಕರುಗಳಿಂದ ಬರಬಾರದು. ಸೊ ಹಾಗಾಗಿ ಸಹಮತವನ್ನ ಇಟ್ಕೊಂಡು ಸ್ಕ್ರೀನಿಂಗ್ ಕಮಿಟಿಯ ಮುಂದೆ ಕೂಡ ಹಾಜರಾಗಬೇಕು, ಜೊತೆಗೆ ಟಿಕೆಟ್ ಹಂಚಿಕೆ ಆದ್ಮೇಲೂ ಕೂಡ ಈ ಸಹಮತ ಮುಂದುವರಿಬೇಕು ಅನ್ನುವಂತ ಸಲಹೆಗಳನ್ನ ಕೊಡಲಾಗಿದೆ. ಹಾಗಾಗಿ ಈ ಬಾರಿ ಟಿಕೆಟ್ ಹಂಚಿಕೆ ವಿಚಾರ ಹೆಚ್ಚು ಗೊಂದಲ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಇರ್ಬೋದು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲ ಅವರು ಇರ್ಬೋದು ಪದೇ ಪದೇ ಮೂರು ನಾಯಕರುಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾ ಇರುವಂತದ್ದು. ಪ್ರತಿಮಾ,
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.